ನಮಸ್ತೆ. ನಾವಿವತ್ತು ರುಚಿ ರುಚಿಯಾದ ನೀರು ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿ ಇನ್ನೊಂದು 2-3 ಗಂಟೆಗೆ ಹೊತ್ತಂತ ನೆನೆಸ್ಕೊಳ್ಳೋಣ. ಅದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಅಂದರೆ ತುಂಬ ನೈಸ್ ಆಗಬೇಕು ಅದು, ಆಗ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ತುಂಬ ನೈಸ್ ಆಗದಿದ್ದರೆ ಅದು ಒಂಥರ ಗಟ್ಟಿಗಟ್ಟಿಯಾಗಿ ಬಾಯಿಗೆ ಸಿಗ್ತದೆ, ಹಾಗಾಗಿ ಇದು ತುಂಬ ಸಾಫ್ಟಾಗಿ ಬರ್ತದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ, ಆವಾಗ ಸರಿಯಾಗಿ ಮಿಕ್ಸ್ ಆಗ್ತದೆ. ಅದು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೀಗ ಮಿಕ್ಸಿಯನ್ನು ಅಕ್ಕಿಯನ್ನು ಒಂದು 5 ನಿಮಿಷ ನೀವು ಮಿಕ್ಸಿಯನ್ನು ಹಾಕಬೇಕಾಗ್ತದೆ, ಅವಾಗ ಅದು ತುಂಬ ನುಣ್ಣಗಾಗ್ತದೆ. ಇಲ್ಲಿ ನಾನು 2 ಬಗೆಯ ದೋಸೆಯನ್ನು ಮಾಡ್ತೇನೆ, ಹಾಗಾಗಿ 2 ಕಡೆಗೆ ನಾನು ಅದನ್ನು ಹಾಕ್ಕೊಳ್ತೇನೆ ಹಿಟ್ಟನ್ನು, ದೋಸೆ ಹಿಟ್ಟನ್ನು. ಇದಕ್ಕೆ 1ಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ, ಇನ್ನೊಂದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಪಾತ್ರೆಗೆ ನಾವು ಸಾದ ಹಿಟ್ಟನ್ನೇ ಹಾಕೊಳ್ಳೋಣ. ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಇದು ಹಿಟ್ಟು ಈ ಹದಕ್ಕೆ ಬರಬೇಕು. ನಿಮಗೆ ಹೀಗೆ ತಿರ್ಕೊಂಡಾಗ ಅದು ತೆಳ್ಳಗೆ ಕಾಣಿಸ್ಬೇಕು. ಹಿಟ್ಟು ತುಂಬ ದಪ್ಪ ಇರಬಾರ್ದು, ತುಂಬ ತೆಳು ಕೂಡ ಇರಬಾರ್ದು. ತುಂಬ ತೆಳು ಇದ್ರೆ ಎದ್ದು ಬರೋದಿಲ್ಲ. ಇದೊಂದು ಪೌಷ್ಟಿಕವಾಗಿ ಕೂಡ ಇರ್ತದೆ, ಮತ್ತೆ ವಯಸ್ಸಾದವರಿಗೆ ಕೂಡ ಇದು ತುಂಬ ಮೆದು ಇರೋ ಕಾರಣ ತಿನ್ನಲಿಕ್ಕೆ ತುಂಬ ಸುಲಭ ಆಗ್ತದೆ. ಗಟ್ಟಿ ಇರೋದಿಲ್ಲ, ಇದು ತುಂಬ ಸ್ಮೂತ್ ಆಗಿ ಬರ್ತದೆ. ಒಂದೇ ಹಿಟ್ಟಿನಲ್ಲಿ 3 ತರದ ದೋಸೆಯನ್ನು ನಾನು ಈಗ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ನಾವು ಕಾವಲಿಯನ್ನು ಬಿಸಿಗೆಡುವ. ಇದಕ್ಕೆ ಎಣ್ಣೆನೂ ಹಾಕ್ಕೊಳ್ಬೋದು, ತುಪ್ಪ ಹಾಕ್ಕೊಳ್ಬೋದು, ಅಥವಾ ಬೆಣ್ಣೆ ಕೂಡ ಹಾಕ್ಕೊಬೋದು. ಆದರೆ ನಾನಿವತ್ತು ನಿಮಗೆ ಇಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕಾಯಬೇಕು ಇದು. ಇವುಗಳಿಗೆ ನಾವು ಕೊತ್ತಂಬರಿ ಸೊಪ್ಪಿನ ನೀರು ದೋಸೆಯನ್ನು ಮಾಡೋಣ. ಇದರಲ್ಲ ಈ ಹದಕ್ಕೆ ಬರಬೇಕಿತ್ತು, ಆವಾಗ ನಿಮಗೆ ಅದು ಚೆನ್ನಾಗಿ ದೋಸೆ ಬರ್ತದೆ. ಕಾವಲಿ ಬಿಸಿಯಾಗಿ ನಮಗೆ ಟೀಗೆ ಹಾಕಿದ್ದಾಗ ಅದು ಪಟ ಪಟ ಹೊಡೆದ್ರೆ ಕಾದಿದೆ ಅಂತ ಲೆಕ್ಕ. ಬೇಗ ಕಾಯ್ತಾ ಇದೆ ಅದು. ನಾನು ದೋಸೆನ ಹಾಕ್ತೀನಿ. ಇದನ್ನು ಹೀಗೆ ಮುಚ್ಚಿಡಬೇಕು, ಅವಾಗ ಅದು ಚೆನ್ನಾಗಿ ಬೇಯ್ತದೆ. ಮುಚ್ಚದಿದ್ರೆ ಹಸಿ ಹಸಿಯಾಗಿ ಹಿಟ್ಟು ಅಲ್ಲೇ ನಿಂತ್ಕೊಳ್ತದೆ, ಹಾಗಾಗಿ ಅದನ್ನು ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಿ ದೋಸೆ ಬರ್ತದೆ. 2 ನಿಮಿಷದ ನಂತರ ತೆಗೆದಾಗ ನೀರು ದೋಸೆ ಆಗಿರ್ತದೆ. ಇದು ತುಂಬ ಬೇಗ ಆಗ್ತದೆ ದೋಸೆ, ನೋಡಿ ಆಗಿದೆ. ಆದರೆ ಇನ್ನು ಸ್ವಲ್ಪ ಕಾಯಬೇಕು, ಅದು ಚೆನ್ನಾಗಿ ಬೇಯಬೇಕು ತವದಲ್ಲಿ. ಸ್ಮೂತ್ ಆಗಿಬೇಕು ಅಂದರೆ, ಸಾಫ್ಟ್ ಆಗಿರ್ಬೇಕಂದ್ರೆ ಬೇಗನೆ ತೆಗಿಬಹುದು, ಇಲ್ಲ ಗರಿ ಗರಿ ಆಗಿಬೇಕು ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಬೇಯಿಸಿಬಿಟ್ಟು ತೆಗೆದ್ರೆ ಅದು ಚೆನ್ನಾಗಿರ್ತದೆ. ಸ್ವಲ್ಪ ಇದನ್ನ ಇದ್ರ ಜೊತೆಗೆ ನೀವು ನಾನ್ ವೆಜ್ ಕರಿ, ಚಿಕನ್ ಆಗಲಿ, ಫಿಶ್ ಆಗಲಿ, ಮಟನ್ ಆಗಲಿ, ಯಾವುದೇ ಕರಿ ಜೊತೆನೂ ಇದನ್ನು ತಿನ್ಬಹುದು. ಚಟ್ನಿ ಜೊತೆ ತಿನ್ಬಹುದು, ಅಥವಾ ಸಿಹಿಯಾದ ಯಾವುದಾದ್ರೂ ಜೇನು, ತುಪ್ಪ ಇದ್ರ ಜೊತೆ ಕೂಡ ಇದನ್ನು ತಿನ್ಬಹುದು.
ಅಥವಾ ಹಾಗೆ ಟೀ ಜೊತೆನೂ ತಿನ್ಬೋದು. ಹಾಗಾಗಿ ಇದು ತುಂಬಾ ಚೆನ್ನಾಗಿರ್ತದೆ, ತುಂಬಾ ತೆಳುವಾಗಿರ್ತದೆ. ಈಗ ಎಷ್ಟು ತೆಳು ಇರ್ತದೆ ಅಂತಂದ್ರೆ ನೀವು ನೋಡ್ಬೋದು ಇದನ್ನ. ಈಗ ಹೀಗೆ ತೆಗೆದಾಗ ತುಂಬಾ ತೆಳುವಾಗಿ ಬರ್ತದೆ. ಈ ತರ ಒಂದು ನಾನು ಯಾಕೆ ಇದಕ್ಕೆ ಹಾಕ್ತಾ ಇದ್ದೇನೆ ಅಂತಂದ್ರೆ ಹಬೆ ಈ ತೂತದಿಂದ ಹೊರಗೆ ಹೋಗ್ತದೆ, ಹಾಗಾಗಿ ಅದು ಚೆನ್ನಾಗಿ ಕೂತ್ಕೊಳ್ತದೆ. ಇದನ್ನ ಈ ರೀತಿ ನಾವು ಫೋಲ್ಡ್ ಮಾಡ್ತೇವೆ. ಹೀಗೆ ಹೀಗೆ ಫೋಲ್ಡ್ ಮಾಡಿ ನೀರ್ದೋಸೆಯನ್ನು ಯಾವತ್ತು ಹೀಗೆ ಫೋಲ್ಡ್ ಮಾಡಿ ಹೀಗಿಡ್ತೇವೆ ನೋಡಿ. ಇವಾಗ ಈ ಥರ ಬರ್ತದೆ ನೀರ್ದೋಸೆ ಅನ್ನೋದು. ಇದನ್ನು ಇಲ್ಲಿ ಹಾಕ್ತೇನೆ ನಾನು, ತಟ್ಟೆಗೆ ಹಾಕಿಡ್ತೇನೆ. ಈಗ ನಾವು ಕ್ಯಾರೆಟ್ ನೀರ್ದೋಸೆಯನ್ನು ಮಾಡೋಣ. ಸಿಂಪಲ್ ಆಗಿ ಮಾಡುವಂತ ಒಂದು ದೋಸೆ ಇದು. ಎಷ್ಟೊತ್ತಿಗೆ ಸಹ ಮಾಡ್ಬೋದು, ಬೆಳಿಗ್ಗೆ ತಿಂಡಿಗೂ ಮಾಡ್ಕೊಳ್ಬೋದು ನೀವು, ಸಂಜೆಗೂ ಮಾಡ್ಕೊಳ್ಬೋದು, ಮಧ್ಯಾಹ್ನಕ್ಕೂ ಮಾಡ್ಕೊಳ್ಬೋದು. ಮತ್ತೆ ಮಾಡಿಟ್ರೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ರೆ ಬೇಕಿದ್ರೆ ಹಾಕೊಳ್ಬೋದು ಕೂಡ ಬೇಕಾದಾಗ. ಇದಕ್ಕೆ ತಿಂಡಿ ಅಕ್ಕಿಯನ್ನ ಉಪಯೋಗಿಸ್ಬೇಕು. ಊಟದ ಅಕ್ಕಿ ಆದ್ರೆ ಅದು ಅಷ್ಟು ಚಂದ ಬರುದಿಲ್ಲ. ತಿಂಡಿ ಅಕ್ಕಿ, ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಅಂತ ಸಿಗ್ತದೆ ನಿಮ್ಗೆ ಅಂಗಡಿಯಲ್ಲಿ. ಆ ಅಕ್ಕಿಯನ್ನ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ದೋಸೆ ಬರ್ತದೆ. ನೀವು ಸಾಮಾನ್ಯವಾಗಿ ಇಡ್ಲಿ ದೋಸೆ ಅಂತದಕ್ಕೆ ಮಾಡುವಂತ ಅಕ್ಕಿಯನ್ನ ಉಪಯೋಗಿಸಿಕೊಳ್ಬೇಕಾಗ್ತದೆ. ಕ್ಯಾರೆಟ್ ದೋಸೆ ಕೂಡ ರೆಡಿಯಾಗಿದೆ. ಅದು ಕಲರ್ ಕೂಡ ನಮ್ಗೆ ಹಳದಿ ಬಣ್ಣ ಕಾಣ್ತಾ ಇದೆ. ದೋಸೆ ಬೇಯ್ತಾ ಇದೆ. ಈ ತರ ತೂತ ತೂತ ಬಂದ್ರೆ ಆ ದೋಸೆ ಚೆನ್ನಾಗಿ ಬಂದಿದೆ ಅಂತಾನೆ ಲೆಕ್ಕ. ಇದು ಯಾವುದೇ ಕಾರಣಕ್ಕೆ ಕಿತ್ತು ಬರುದಿಲ್ಲ, ಚೆನ್ನಾಗಿ ರೌಂಡ್ ಆಗಿ ಬರ್ತದೆ, ಎಲ್ಲೂ ಮೆತ್ಕೊಳ್ಳೋದಿಲ್ಲ, ಅಂಟ್ಕೊಳ್ಳೋದಿಲ್ಲ. ಈಗ ಈ ದೋಸೆ ಕೂಡ ಆಗಿದೆ. ಇದನ್ನ ತೆಗಿತೇನೆ. ಈಗ ನೋಡಿ ಇದನ್ನ ನಾವು ಈ ರೀತಿ ಒಂದು ಫೋಲ್ಡ್, ಇನ್ನೊಂದು ಫೋಲ್ಡ್. ಸೊ ನಮ್ಗೆ ಇಲ್ಲಿ ಕ್ಯಾರೆಟ್ ತುರಿ ಮತ್ತು ತುರಿ ಕೂಡ ಕಾಣ್ತಾ ಇದೆ. ಕ್ಯಾರೆಟ್ ಇದು ತುರಿ ಕೂಡ ಕಾಣ್ತಾ ಇದೆ. ಈಗ ನಾವು ಇನ್ನೊಂದು ಪ್ಲೇನ್ ದೋಸೆ ಮಾಡೋಣ. ನೋಡಿ ತರ ಇದು ಸೌಂಡ್ ಕೂಡ ಹೀಗೆ ಚಂದ ಬರ್ತದೆ. ಈಗ ಮುಚ್ಚಿಡ್ಬೇಕು. ಈ ತೂತ ತೂತ ಚೆನ್ನಾಗಿ ಬಂದ್ರೆ ದೋಸೆ ಚೆನ್ನಾಗಿ ಬಂದಿದೆ ಅಂತ ಲೆಕ್ಕ. ಈಗ ಒಂದು 2 ನಿಮಿಷ ಮುಚ್ಚಿಡುವ. ದೋಸೆ ಚೆನ್ನಾಗಿ ಬೇಯ್ತದೆ, ಬೇಯ್ದ ಮೇಲೆ ಅದನ್ನ ತೆಗೆಯುವ. ಈ ದೋಸೆ ಜೊತೆಗೆ ನೀವು ಚಟ್ನಿ ತಿನ್ಬಹುದು, ಅಥವಾ ಚಿಕನ್ ಸಾರು, ಫಿಶ್ ಕರಿ, ಮಟನ್ನು, ಅಥವಾ ಕಾಳಿನ ಪದಾರ್ಥಗಳು, ಅಥವಾ ಈ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಹಣ್ಣಿನ ಜೊತೆ ತಿನ್ಬೋದು. ಮಕ್ಕಳಿಗೆ ಹಾಗೆ ಕೊಡ್ಬೋದು ಅದನ್ನು. ವಯಸ್ಸಾದವರಿಗೂ ತಿನ್ನಲಿಕ್ಕೆ ತುಂಬ ಸುಲಭ ಆಗ್ತದೆ, ಜಗಿಲಿಕ್ಕೆ ಜಾಸ್ತಿ ಇರೋದಿಲ್ಲ, ತುಂಬ ಸಾಫ್ಟ್ ಆಗಿರೋದ್ರಿಂದ ತಿನ್ನಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಬೆಳಿಗ್ಗೆ ತಿಂಡಿಗೂ ಮಾಡ್ಕೊಳ್ಬೋದು, ಇಲ್ಲ ಸಂಜೆಗೆ ಟೀ ಕಾಫಿ ಜೊತೆಗೂ ತಿನ್ಬೋದು. ತುಂಬ ಸುಲಭವಾದ ಅಡುಗೆ ಇದು. ಯಾವುದೇ ಅದಕ್ಕೆ ನಮಗೆ ಮನೆಯಲ್ಲಿ ಏನಿದೆ ಅದರಿಂದಲೇ ನಾವು ಮಾಡ್ಬೋದು. ಅಕ್ಕಿ ಹೇಗೆ ಮನೆಯಲ್ಲೇ ಇರ್ತದೆ, ಇನ್ನು ಹೊಸದಾಗಿ ಹೊರಗಡೆಯಿಂದ ತರುವಂತ ಅಗತ್ಯ ಇಲ್ಲ. ಪದಾರ್ಥಗಳನ್ನ ನಾವು ಇಲ್ಲೇ ನಾವು ಮನೆಯಲ್ಲೇ ಬೇಗ ಯಾವಾಗ ಬೇಕಾದಾಗ ಆಗ ಮಾಡ್ಬೋದು. ಇದನ್ನ ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ನೀರ್ದೋಸೆ ಅಂತ ಹೇಳಿದ್ರೆ ತುಂಬಾ ಫೇಮಸ್. ಅದು ಯಾರಾದ್ರು ನೆಂಟರುಗಳು ಬಂದಾಗ, ಅಂದ್ರೆ ಗೆಸ್ಟ್ ಬಂದಾಗ ನೀರ್ದೋಸೆ ಮಾಡಿದ್ರೆ ಅದು ವಿಶೇಷವಾದ ಅಡಿಗೆ. ಅದು ನೀರ್ದೋಸೆ, ಅಕ್ಕಿ ರೊಟ್ಟಿ ಈ ತರದ್ದು. ನಾವು ಮುಂದಿನ ಒಂದು ದಿನಗಳಲ್ಲಿ ಅಕ್ಕಿ ರೊಟ್ಟಿಯನ್ನು ಕೂಡ ನಾನು ಮಾಡೋದನ್ನ ತೋರಿಸ್ಕೊಡ್ತೇನೆ ನಿಮ್ಗೆ. ಹಾಗೆ ಕೊಡಗು ಮತ್ತು ದಕ್ಷಿಣ ಕನ್ನಡದಂತಹ ಬೇರೆ ಬೇರೆ ರೀತಿಯ ಅಡಿಗೆಗಳನ್ನು ಕೂಡ ನಾವು ಇಲ್ಲಿ ಕಲಿಯೋಣ. ಇವತ್ತು ನಾನು ನೀರ್ದೋಸೆ ಮಾತ್ರ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ನೋಡಿ ಈ ದೋಸೆ ಕೂಡ ಬೆಂದಿದೆ, ಆಗಿದೆ. ಇವಾಗ ಇದನ್ನ ಹೀಗೆ ತೆಗೆದಾಗ ಕ್ಲೀನ್ ಆಗಿ ಬಂದ್ಬಿಡ್ತದೆ. ಹೀಗೆ ಇದನ್ನ ಈ ತರ 4 ತ್ರಿಕೋನ ರೀತಿ ಮಡಚ್ತೇವೆ. ನಾವು ಮಡಚಿಬಿಟ್ಟು ಇಲ್ಲಿ ಇಡ್ತೇವೆ. ನೋಡಿ ಈಗ ನಿಮ್ಗೆ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕೇಸರಿ, ಬಿಳಿ, ಹಸಿರು ಅಂತ ಒಂದು ಥೀಮ್ ಇಟ್ಕೊಳ್ಬಹುದು. ಓಕೆ, ನಾನೀಗ ಇದಕ್ಕೆ ನಿಮ್ಗೆ ತೆಂಗಿನ ಚಟ್ನಿ, ತೆಂಗಿನಕಾಯಿ ಚಟ್ನಿಯನ್ನ ಹೇಗೆ ಮಾಡೋದಂತ ಹೇಳ್ತೇನೆ. ಅದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಈರುಳ್ಳಿ ನಿಮ್ಗೆ ಬೇಕಿದ್ರೆ ಹಾಕೊಳ್ಬಹುದು, ಹಸಿ ಈರುಳ್ಳಿ. ಈ ಮೆಣಸನ್ನ ನಾನು ಒಣಮೆಣಸಿನಕಾಯಿಯನ್ನ
ಹಾಗೆ ಸುಡ್ತೇನೆ ನಾನು ಗ್ಯಾಸಲ್ಲಿ. ಯಾಕೆಂತ ಹೇಳಿದ್ರೆ ಈ ಒಂದು ಇದರ ಖಾರದ ಘಾಟು ವಾಸನೆ ಹೋಗ್ತದೆ, ಮತ್ತೆ ಇನ್ನೊಂದೇನಂತಂದ್ರೆ ಈ ಸುಟ್ಟ ವಾಸನೆ ಪರಿಮಳ ಚಟ್ನಿಗೆ ಒಂದು ಹಿತವಾದ ರುಚಿಯನ್ನ ಕೊಡ್ತದೆ. ಸುಟ್ಟು ಮಾಡೋದ್ರಿಂದ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಸುಟ್ಟು ಮಾಡ್ತಾ ಇದ್ರು, ಅವಾಗ ಅದಕ್ಕೊಂದು ಪರಿಮಳ ಬರ್ತಾ ಇತ್ತು, ಬೆಂಕಿ ಕೆಂಡದಲ್ಲಿ ಸುಡ್ತಾ ಇದ್ರು, ಹಾಗಾಗಿ ಅದು ಒಂದು ಚಂದದ ಪರಿಮಳವನ್ನ ಕೊಡ್ತದೆ ತಿನ್ನುವಾಗ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ, ಇವಾಗ ಮಿಕ್ಸಿ ಮಾಡ್ತೇನೆ ನಾನು. ಹಸಿಮೆಣಸಿನಕಾಯಿ ಹಾಕೊಂಡು ಕೂಡ ನೀವು ಚಟ್ನಿಯನ್ನು ಮಾಡಬಹುದು, ಇಲ್ಲ ಕೆಂಪು ಮೆಣಸಿನ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಕೆಲವರಿಗೆ ಹಸಿಮೆಣಸಿನಕಾಯಿ ಚಟ್ನಿ ಇಷ್ಟ ಆಗ್ತದೆ, ಕೆಲವರಿಗೆ ಒಣಮೆಣಸಿನಕಾಯಿ ಚಟ್ನಿ ಇಷ್ಟ ಆಗ್ತದೆ. ಇವತ್ತು ನಾನು ಒಣಮೆಣಸಿನಕಾಯಿ ಚಟ್ನಿಯನ್ನು ಮಾಡಿದ್ದೇನೆ. ಇದು ಒಂದು ಕೆಂಪು ಬಣ್ಣವನ್ನು ಕೊಡ್ತದೆ ಹಾಗೂ ರುಚಿ ಕೂಡ ಚೆನ್ನಾಗಿರ್ತದೆ. ಇದಕ್ಕೆ ನೀವು ತುಪ್ಪದಲ್ಲಿ ಒಗ್ಗರಣೆ ಹಾಕೊಳ್ಬಹುದು ಅಥವಾ ಹಾಗೆ ಕೂಡ ತಿನ್ಬಹುದು. ನೋಡಿ ಚಟ್ನಿ ರೆಡಿಯಾಗಿದೆ. ಇವಾಗ ನಮ್ಮ ಮೂರು ಬಗೆಯ ನೀರ್ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ನಾವಿವತ್ತು ಮಾಡಿರುವಂತ ನೀರ್ದೋಸೆ ಮಕ್ಕಳಿಗೆ ಇಷ್ಟ ಆಗ್ತದ ನೋಡೋಣ. ನೋಡಿ ಅವಳು ಎಷ್ಟು ಆತುರದಿಂದ ಕಾಯ್ತಾ ಇದ್ದಾಳೆ ಅಂತ ಹೇಳಿ ನೀರ್ದೋಸೆ ತಿಂತಾ ಇದ್ದಾಳೆ ಪಾಪು. ನೀರ್ದೋಸೆಯನ್ನು ಸವಿತಾ ಇದ್ದಾಳೆ. ಈ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಇದನ್ನ ಜಗಲಿಕ್ಕೆ ಕಷ್ಟ ಇರೋದಿಲ್ಲ, ಯಾಕಂದ್ರೆ ಇದು ತುಂಬಾ ಸಾಫ್ಟ್ ಆಗಿದೆ ಹಾಗೂ ಅದ ಅವ್ರನ್ನ ಅದನ್ನ ತಿಂತಾರೆ. ಮತ್ತು ಈ ಕ್ಯಾರೆಟ್ ನೋಡಿ, ಈ ಮಕ್ಕಳಿಗೆ ನಾವು ಕ್ಯಾರೆಟ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಡೈರೆಕ್ಟ್ ಆಗಿ. ಈ ತರ ದೋಸೆಗೆ ಹಾಕಿ ಕೊಟ್ಟಾಗ ಕ್ಯಾರೆಟ್ ಮಕ್ಕಳಿಗೆ ಆರೋಗ್ಯಕ್ಕೆ ಕೂಡ ಒಳ್ಳೇದು, ವಿಟಮಿನ್ ಎ ಮತ್ತು ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇರೋದ್ರಿಂದ ಕ್ಯಾರೆಟ್ ಅನ್ನ ಈ ತರ ದೋಸೆಗೆ ಹಾಕಿ ಕೊಟ್ರೆ ಮಕ್ಕಳು ತುಂಬಾ ಚೆನ್ನಾಗಿ ತಿಂತಾರೆ. ನೋಡಿ ಇದು ಸೊಪ್ಪೆ ಹಾಗೆ ತಿನ್ಬಹುದು, ಚಟ್ನಿ ಇಲ್ಲದೆ ಮಕ್ಕಳು ಇದನ್ನ ತಿಂತಾರೆ. ನಾನೀಗ ಕೊತ್ತಂಬರಿ ಸೊಪ್ಪಿನ ದೋಸೆಯನ್ನ ಕೊಡ್ತೇನೆ. ಈ ಸೊಪ್ಪಿನ ಸೊಪ್ಪು ಕೂಡ ಮಗುವಿಗೆ ಹೋಗ್ತಾ ಇದೆ ದೋಸೆಯ ಮುಖಾಂತರ, ಅದು ಕೂಡ ಜಾಸ್ತಿ ಬೆಂದಿರೋದಿಲ್ಲ ಹಾಗೆ ಅದರ ಏನು ಪೌಷ್ಟಿಕಾಂಶ ಕೂಡ ಜಾಸ್ತಿ ಹೋಗಿರೋದಿಲ್ಲ, ಹಾಗೆ ದೋಸೆಯಲ್ಲೇ ಆ ಪೌಷ್ಟಿಕಾಂಶ ಕೂಡ ಸೊಪ್ಪಿದ ಪೌಷ್ಟಿಕಾಂಶ ಜೊತೆಗೆ ದೋಸೆ ಕೂಡ ಹೋಗ್ತಾ ಇದೆ, ತಿಂತಾ ಇದೆ ಮಗು. ಇವತ್ತು ನಾವು ಒಂದೇ ಹಿಟ್ಟಿನಲ್ಲಿ ಮೂರು ಬಗೆಯ ದೋಸೆಯನ್ನು ಮಾಡಿದ್ದೇವೆ, ಒಂದು ಪ್ಲೈನ್ ದೋಸೆ, ಒಂದು ಕೊತ್ತಂಬರಿ ಸೊಪ್ಪಿನ ದೋಸೆ, ಮತ್ತೊಂದು ಕ್ಯಾರೆಟ್ ದೋಸೆ ಹಾಗೂ ಕೆಂಪು ಮೆಣಸಿನಕಾಯಿ ಚಟ್ನಿ. ನೀವೆಲ್ಲ ಇದನ್ನ ಮಾಡಿ ತಿಂದು ಸಂತೋಷ ಪಡ್ತೀರಿ ಅಂತ ಅನ್ಕೊಳ್ತೇನೆ. ಟ್ರೈ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿ.